ಮೊದಲ ಪ್ರಾಬ್ಲಮ್ಗೆ ಆಂಗ್ಸಿಟಿನ ಕಡಿಮೆ ಮಾಡೋದ್ರ ಮೂಲಕ ತೊದಲುವಿಕೆಯನ್ನ ಕಡಿಮೆ ಮಾಡಬಹುದು. ಬಟ್ ಆದ್ರೆ ಮಾತನಾಡುವ ಪ್ರತಿ ಸಲ ತೊದಲುವುದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಕೆಲವು ಥೆರಪಿಗಳ ಮೂಲಕ ಸರಿಪಡಿಸಿಕೊಳ್ಳಬಹುದಂತೆ. ಸಣ್ಣವರಿದ್ದಾಗ ರಿತಿಕ್ ರೋಷನ್ ಈ ಸ್ಟ್ಯಾಮರಿಂಗ್ ಕಾರಣದಿಂದ ತಮ್ಮ ಫ್ರೆಂಡ್ಸ್ ಹತ್ರ ಎಷ್ಟೋ ಸಮಸ್ಯೆಗಳನ್ನ ಎದುರಿಸಿದ್ದಾರಂತೆ. ಇದನ್ನ ಅವರೇ ಒಂದು ಇಂಟರ್ವ್ಯೂ ನಲ್ಲಿ ತಿಳಿಸಿದ್ದು. ಈ ಸ್ಟ್ಯಾಮರಿಂಗ್ ನಿಂದ ಹೊರಬರಲು ಅವರು ಪಾಲಿಸಿದ ಕೆಲವು ಟಿಪ್ಸ್ ಈಗ ನೋಡೋಣ. ನಂಬರ್ 1, ಯೋಗ. ಯೋಗ ಮತ್ತು ಮೆಡಿಟೇಷನ್ ಮಾಡುವುದರಿಂದ ಮೈಂಡ್ ರಿಲ್ಯಾಕ್ಸ್ ಆಗಿ ಪ್ರಶಾಂತವಾಗಿ ಮಾತನಾಡೋದಕ್ಕೆ ಉಪಯೋಗವಾಗುತ್ತೆ. ನಂಬರ್ 2, ಮಿರರ್ ಪ್ರಾಕ್ಟೀಸ್. ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಿಕೊಳ್ತಾ ಗಟ್ಟಿಯಾಗಿ ಮಾತನಾಡುವುದು, ಇದರಿಂದ ಕಾನ್ಫಿಡೆನ್ಸ್ ಅಥವಾ ಆತ್ಮವಿಶ್ವಾಸ ಹೆಚ್ಚಾಗಿ ನೀವು ಹೇಳಬೇಕು ಅನ್ಕೊಂಡಿದ್ದ ಪದಗಳನ್ನ ಭಯ ಪಡೆದೆ ಹೇಳ್ತೀರಾ. ನಂಬರ್ 3, ಬುಕ್ಸ್ ರೀಡಿಂಗ್. ಪುಸ್ತಕಗಳನ್ನ ಜೋರಾಗಿ ಓದುವುದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಾಲಿಗೆ ಒಳ್ಳದ ಪದಗಳನ್ನ ಕೂಡ ಮಾತನಾಡುವ ರೂಢಿಯಾಗುತ್ತೆ. ನಂಬರ್ 5, ಸ್ಪೀಚ್ ಥೆರಪಿ. ಈ ಥೆರಪಿ ಮಾಡುವುದಕ್ಕೆ ಸ್ಪೀಚ್ ಥೆರಪಿ ನಿಪುಣರು ಇರ್ತಾರೆ. ನೀವು ಮನೆಯಲ್ಲೇ ಇದ್ದು ಈ ಥೆರಪಿನ ಪ್ರಾಕ್ಟೀಸ್ ಮಾಡಬಹುದು. ಇದರಲ್ಲಿ ಮುಖ್ಯವಾದದ್ದು ಏನಂದ್ರೆ ನೀವು ನಿಧಾನವಾಗಿ ಮಾತನಾಡಬೇಕು, ಪದಗಳನ್ನ ವಿಂಗಡಿಸಿ ಮಾತನಾಡುವುದನ್ನ ರೂಢಿ ಮಾಡಿಕೊಳ್ಳಬೇಕು. ಕೆಲವು ದಿನಗಳವರೆಗೆ ಇವುಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಆದಷ್ಟು ಸ್ಟ್ಯಾಮರಿಂಗ್ ನ ಕಡಿಮೆ ಮಾಡಬಹುದಂತೆ. ರಿತಿಕ್ ರೋಷನ್ ಅವರ ಹಾಗೆ ತುಂಬಾ ಜನ ಇವುಗಳನ್ನ ಪ್ರಾಕ್ಟೀಸ್ ಮಾಡಿ ಸ್ಟ್ಯಾಮರಿಂಗ್ ನ ಕಡಿಮೆ ಮಾಡಿಕೊಂಡಿದ್ದಾರೆ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದರೂ ಸ್ಟ್ಯಾಮರಿಂಗ್ ಇದ್ರೆ ಅವರಿಗೆ ಈ ಟಿಪ್ಸ್ ನ ತಿಳಿಸಿ. ನಂಬರ್ 2, ಕೋಳಿ ಮೊದಲು.